ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರಡು ವಿಚಾರ ಇದೆ. ಒಂದೇದಾಗಿ ಏನು ಪ್ರಾಡಕ್ಟ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಲ್ಲ, ಈ ಕೆಮಿಕಲ್ಸ್ಗಳಿರ್ಬೋದು, ಯಾವುದೇ ಪದಾರ್ಥಗಳಿರ್ಬೋದು, ಸೊ ಇದು ಯಾವುದು ನನಗೆ ಯಾರು ಸ್ಪಾನ್ಸರ್ ಮಾಡಿರೋದಲ್ಲ. ನನಗೆ ಯಾವಾಗ ಸಮಸ್ಯೆ ಬರುತ್ತೆ ಸೊ ಅವಾಗ ನಾನು ಹುಡ್ಕೊಂಡು ಹೋಗ್ತೀನಿ ಸೊಲ್ಯೂಷನ್ಗೆ. ಸೊ ಅದು ಸೊಲ್ಯೂಷನ್ ಸಿಕ್ಕಾಗ ನಾನು ಅದನ್ನು ಯೂಸ್ ಮಾಡ್ತೀನಿ. ವರ್ಕೌಟ್ ಆದ ಮೇಲೆ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತಿರೋದು ಸ್ನೇಹಿತರೆ. ಓಕೆ, ನಂಬರ್ ಒನ್. ನಂಬರ್ ಟು ಬಂದು, ಲಾಸ್ಟ್ ವಿಡಿಯೋದಲ್ಲಿ ನಾನು ಇನ್ನು ಕಳೆಗೆ ಏನು ಕೆಮಿಕಲ್ ಹಾಕಿ ಅಂತ ಹೇಳಿದ್ದೆ. ಸೊ ತುಂಬ ಜನ ಹೇಳಿದ್ರು ಇದರಿಂದ ಪರಿಸರ ನಾಶ ಆಗುತ್ತೆ, ಭೂಮಿಯ ಫಲವತ್ತತೆ ಹಾಳಾಗುತ್ತೆ, ಅಂತರ್ಜಲ ಹಾಳಾಗುತ್ತೆ. ನಾನು ನಿಮಗೆ ಹೇಳಿರೋದು ತಗೊಂಡೋಗಿ ಹೊಲಕ್ಕೆ ಹಾಕಿ ಅಂತ ಅಲ್ಲ, ನಿಮ್ಮ ಮನೆ ಸುತ್ತು ಏನು ಕಳೆ ಬೆಳ್ಕೊಂಡಿರುತ್ತೆ ಸ್ನೇಹಿತರೆ, ಈ ಕಳೆಯಿಂದ ಇದೆಯಲ್ಲ ನಮ್ಮ ಫ್ಯಾಮಿಲಿಗಳಿಗೆ ತೊಂದರೆ, ತುಂಬ ಕಳೆ ಬೆಳ್ಕೊಳ್ಳುತ್ತೆ, ಅದರಿಂದ ಹಾವು ಹುಳಗಳು ಬರ್ತವೆ, ಮಕ್ಕಳು ಓಡಾಡ್ತಾ ಇರ್ತಾರೆ. ಸೊ ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ, ಅರ್ಥ ಆಯ್ತಾ? ಸೊ ಇದರಿಂದ ಚಿಕ್ಕದಾಗಿ ಕೆಮಿಕಲ್ ಹಾಕೋದ್ರಿಂದ ಯಾವುದೇ ತೊಂದರೆ ಇಲ್ಲ, ಕ್ಲೀನ್ ಆಗಿದ್ರೆ ನಮಗೆ ಒಳ್ಳೆಯದು. ಓಕೆ, ನಂಬರ್ ಒನ್. ಇನ್ನೊಂದು ವಿಚಾರ ಏನಂತಂದ್ರೆ, ನಾನು ಒಂದು ಫೋಟೋ ತೋರಿಸ್ತೀನಿ ನೋಡಿ, ಫಲವತ್ತತೆ ಬಗ್ಗೆ ನೀವು ಹೇಳಿದ್ರಲ್ವಾ, ನೋಡಿ ಇಲ್ಲಿ ಒಂದು ಫೋಟೋ ತೋರಿಸ್ತಾ ಇದ್ದೀನಿ, ಹೊಲ ಇದೆ ನೋಡಿ, ಇದು ನಮ್ಮ ಲೇಔಟ್ ಎದುರುಗಡೆ ಇರುವಂಥದ್ದು. ಸೊ ಇಲ್ಲಿ ಪ್ರತಿ ಸತಿ ಈ ಕೆಮಿಕಲನ್ನು ಯೂಸ್ ಮಾಡ್ತಾರೆ, ಅದ್ರ ಮೇಲಿರುವಂಥ ಕಳೆಗಳನ್ನೆಲ್ಲ ಇದು ಮಾಡ್ತಾರೆ, ಡ್ರೈ ಮಾಡ್ತಾರೆ, ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಆಮೇಲೆ ಅದನ್ನು ಹೂಳ್ಮೆ ಮಾಡಿಬಿಟ್ಟು ಅದರಲ್ಲಿ ಯಾವಾಗಲೂ ಇದು ಅವರೆಕಾಯಿ ಮತ್ತು ಕೆಲವೊಂದು ತರಕಾರಿಗಳನ್ನು ಬೆಳೀತಾ ಇರ್ತಾರೆ ರೆಗ್ಯುಲರ್ ಆಗಿ. ಓಕೆ, ಸೊ ನೀವು ಯೋಚನೆ ಮಾಡ್ಬೋದು ಅಲ್ಲಿನ ಫಲವತ್ತತೆ ಏನು ಹಾಳಾಗಲ್ವಾ, ಏನು ಸಮಸ್ಯೆ ಇಲ್ಲ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಚಿಕ್ಕದಾಗಿ ಮೈಲ್ಡ್ ಆಗಿರುವಂತಹ ಹರ್ಬಿ ಸೈಡ್ಸ್ ಇದು, ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳೋ ಅಗತ್ಯ ಇಲ್ಲ ಸ್ನೇಹಿತರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕ್ಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಲಾಸ್ಟ್ ವಿಡಿಯೋ ನಾನು ಮಾಡಿದಾಗ ತುಂಬ ಜನ ಕೇಳಿದ್ರು ನೀವೇನೋ ಪೊದೆಗಳಿಗೆಲ್ಲ ಹೇಳಿಬಿಟ್ರೆ ಹಾಗೆ ಹಾವು ಅಥವಾ ಈ ಹೆಗ್ಗಣಗಳು ತುಂಬ ತೊಂದರೆ ಕೊಡ್ತಾ ಇದೆ, ಸುತ್ತಮುತ್ತಲು ಓಡಾಡ್ತಾ ಇದೆ, ದಯವಿಟ್ಟು ಇದಕ್ಕೊಂದು ಏನಾದರೂ ಇದು ಕೊಡಿ ಅಂತ ಬಿಟ್ಟು. ಡೆಫಿನೆಟ್ಲಿ ಇದು ಆ್ಯಕ್ಚುಲಿ ನನ್ನ ಸಮಸ್ಯೆ ಕೂಡ ಹೌದು, ಯಾವಾಗ ಪೊದೆಗಳೆಲ್ಲ ನಾನು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಕೆಲವು ನನಗೂ ಅನಿಸ್ತು ಹಾವು ಹುಳ ಬರೆದಿರೋ ಥರ ಮಾಡಬೇಕಲ್ವಾ. ಸೊ ಇದಕ್ಕೆ ಅದನ್ನು ಹುಡುಕಿದಾಗ ನನಗೆ ಸಿಕ್ಕಂತಹ ಪರಿಹಾರ ಇದು ಸ್ನೇಹಿತರೆ. ಸ್ನೇಹಿತರೆ, ಇದು ಡೈಮೆಟ್ ಅಂತ ಇನ್ಸೆಕ್ಟಿಸೈಡ್, ನೆನಪಿರಲಿ, ಇದೊಂದು ಇನ್ಸೆಕ್ಟಿಸೈಡ್ ಆಗಿದೆ, ಡೆಫಿನೆಟ್ಲಿ ಇದು ಕೂಡ ಒಂದು ಕೆಮಿಕಲ್. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಸ್ನೇಹಿತರೆ, ಇದು 1 ಕಿಲೋಗೆ ನಿಮಗೆ 150 ರೂಪಾಯಿ ಆಗುತ್ತೆ. ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಹಾಗೆ ಹತ್ತಿರದ ಏನು ಬೆಳೆಗಳಿದ್ದು ರಾಸಾಯನಿಕಗಳೇನು ಸಿಗುತ್ತೆ, ಬೆಳೆಗಳದ್ದು ಗೊಬ್ಬರಗಳೇನು ಸಿಗುತ್ತೆ, ಸೊ ಆ ಅಂಗಡಿಗಳಲ್ಲಿ ಇದು ನಿಮಗೆ ಸಿಕ್ಬಿಡುತ್ತೆ 150 ರೂಪಾಯಿ ಪರ್ ಕಿಲೋಗೆ. ಇದು ಪುಡಿ ಥರ ಇರುತ್ತೆ. ಸೊ ಇದನ್ನು ಯೂಸ್ ಮಾಡೋದು ಹೇಗೆ ಸ್ನೇಹಿತರೆ, ಇದನ್ನು ನೀವು ಓಪನ್ ಮಾಡಿಬಿಟ್ಟು ಯಾವುದೇ ನೀರ್ಗಿರಲ್ಲೇನು ಮಿಕ್ಸ್ ಮಾಡೋಕೆ ಹೋಗ್ಬಿಡಿ, ಡೈರೆಕ್ಟ್ ಆಗಿ ರಾ ಆಗಿ ನಿಮ್ಮ ಮನೆ ಸುತ್ತಮುತ್ತಲು ಫುಲ್ ಹರಡ್ಬಿಡ್ಬೇಕು ಸ್ನೇಹಿತರೆ. ಏನು ನಿಮ್ಮ ಮನೆ ಎಜ್ಜಲ್ಲಿ ಎಂಡಿಂದ ಒಂದು 2 ಫೀಟ್ವರೆಗೆ ಅಗಲ ಸುತ್ತಲೂ ಹರಡ್ಬಿಡಿ. ಎಷ್ಟು ಯಾವ್ದು ಇದಕ್ಕಾಗುತ್ತೆ ಸ್ನೇಹಿತರೆ, ಒಂದು 30-40 ಸೈಟಲ್ಲಿ ಕಟ್ಟಿರುವಂಥ ಮನೆಗೆ ಆರಾಮಾಗಿ 1 ಕಿಲೋ ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ಈ 1 ಕಿಲೋನ ಫುಲ್ ಸುತ್ತಮುತ್ತಲು ಹರಡ್ಬಿಡಿ. ಆವಾಗ ಇದರ ತುಂಬ ಘಾಟ್ ಸ್ಮೆಲ್ ಇದೆ ಆ್ಯಕ್ಚುಲಿ. ಸೊ ಇದು ಸ್ಮೆಲ್ಲಿಂದ ಯಾವುದೇ ರೀತಿಯ ಹಾವು ಅಥವಾ ಹೆಗ್ಗಣಗಳು ನಿಮ್ಮ ಮನೆ ಹತ್ರ ಬರಲ್ಲ ಸ್ನೇಹಿತರೆ. ಒಂದು ವೇಳೆ ಹೆಗ್ಗಣಗಳು ಹೋಲ್ ಮಾಡಿದೆ ಅಂದ್ಕೊಳ್ಳಿ, ಸುತ್ತಮುತ್ತಲು ಎಲ್ಲರೂ ಹೋಲ್ ಮಾಡಿದೆ, ತುಂಬ ಜನ ಹೇಳಿದ್ರು ನನಗೆ ಆ್ಯಕ್ಚುಲಿ ಮನೆ ಹತ್ರ ಹೋಲ್ ಮಾಡಿದೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಹೋಲ್ ಒಳಗಡೆ ಇದನ್ನು ಹಾಕ್ಬಿಟ್ಟು ಮೇಲ್ಗಡೆಯಿಂದ ಮಣ್ಣು ಮುಚ್ಚಿಬಿಡಿ ಸ್ನೇಹಿತರೆ. ಹಾಗೆ ಯಾವುದೇ ರೀತಿಯಿಂದ ಹೆಗ್ಗಣ ಆಗಲಿ ಹಾವಾಗಲಿ ಮನೆ ಹತ್ರ ಬರಲ್ಲ ಸ್ನೇಹಿತರೆ. ಓಕೆ, ಸೊ ಎರಡನೇದಾಗಿ ತುಂಬ ಜನ ಕೇಳುವಂಥದ್ದು, ಪರಿಸರಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಡೆಫಿನೆಟ್ಲಿ ಪರಿಸರಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಇದು ನೆಲದ ಒಳಗಡೆನೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಮೇಲ್ಗಡೆ ತುಂಬ ಸುಮ್ಮನೆ ಹಾಗೆ ಸ್ಮೆಲ್ ಬರ್ತಾ ಇರತ್ತಷ್ಟೇ. ಸೊ ಅದರಿಂದ ಯಾವುದೇ ಎಲ್ಲ ಪ್ರಾಣಿಗಳು ದೂರ ಇರ್ತವೆ ಸ್ನೇಹಿತರೆ. ಹಾಗೆ ಇದರಿಂದ ಯಾವುದೇ ಪ್ರಾಣಿಗಳಿಗೆ, ಹಸುಗಳಿಗೆ, ಹಾಗೆ ಸುತ್ತಮುತ್ತಲಿರುವಂಥ ನಾಯಿಗಳಿಗೆ, ಯಾರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸ್ನೇಹಿತರೆ. ಓಕೆ, ಸೊ ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಇದೊಂದು ಪೆಸ್ಟಿಸೈಡ್ ಆಗಿರೋದ್ರಿಂದ, ಇನ್ಸೆಕ್ಟಿಸೈಡ್ ಆಗಿರೋದ್ರಿಂದ ಇದನ್ನು ನೀವು ಮಕ್ಕಳ ಕೈಯಿಂದ ದೂರ ಇಡಬೇಕು. ಮನೆಯಲ್ಲಿ ಒಂದು ವೇಳೆ ಅರ್ಧ ಯೂಸ್ ಮಾಡಿದ್ರಿ, ಅರ್ಧ ಉಳ್ಕೊಂಡಿದೆ, ಸೊ ಇದನ್ನು ಎತ್ತಿಡೋಣ ಆಮೇಲೆ ಯೂಸ್ ಮಾಡೋಣ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮಕ್ಕಳ ಕೈಯಿಂದ ಸಿಗದೆ ಇರೋ ಥರ ಸ್ವಲ್ಪ ದೂರದಲ್ಲಿ ಇಟ್ಬಿಡಿ ಸ್ನೇಹಿತರೆ, ಅಷ್ಟೇ, ಇನ್ನು ಬೇರೆ ಏನಿಲ್ಲ. ಸೊ ಇದನ್ನು ಯಾವುದೇ ರೀತಿ ನೀರಲ್ಲಿ ಮಿಕ್ಸ್ ಮಾಡಬೇಕಾಗಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ, ಡ್ರೈ ಆಗಿ ಏನು ಪುಡಿ ಇದೆ, ಸೊ ಈ ಪುಡಿನ ಮನೆ ಸುತ್ತಲೂ ಹರಡ್ಬಿಡುವಂಥದ್ದು. ಓಕೆ, ಸೊ ಇದಾಗಾದ್ರೆ ಎಷ್ಟು ದಿನ ಬರುತ್ತೆ? ಒಂದು ಸ್ನೇಹಿತರೆ, ಒಂದು ಪ್ಯಾಕೆಟನ್ನು ನೀವು 1.5 ತಿಂಗಳ ನಂತರ ಯೂಸ್ ಮಾಡ್ಬೋದು. ಹೌದು, ಒಂದು ಅಂದರೆ 1.5 ತಿಂಗಳ ನಂತರ ನೀವು ಬೇಕಾದ್ರೆ ಇನ್ನೊಂದು ಸತಿ ಹಾಕ್ಬೋದು, ರಿಪೀಟ್ ಮಾಡುವಂಥದ್ದು. 1.5 ತಿಂಗಳ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ. ಸೊ ಎವ್ರಿ 2 ಮಂತ್ಸ್ಗೆ ಒಂದು ಸತಿ ಒಂದು ಪ್ಯಾಕೆಟ್ ತಂದು ಹಾಕಿಬಿಟ್ರೆ ನಿಮ್ಮ ಮನೆ ಸುತ್ತಲು ಯಾವುದೇ ಹಾವು ಹಾಗೂ ಹೆಗ್ಗಣಗಳು ಬರಲ್ಲ ಸ್ನೇಹಿತರೆ. ಇನ್ನೊಂದು ವಿಚಾರ, ಇದರಿಂದ ಹಾವು ಅಥವಾ ಹೆಗ್ಗಣಗಳು ಸಾಯಲ್ಲ, ನೆನಪಲ್ಲಿ ಇಟ್ಕೊಳ್ಳಿ, ಯಾವುದಕ್ಕೆ ಏನು ತೊಂದರೆ ಇಲ್ಲ, ಅವು ನಿಮ್ಮ ಮನೆ ಹತ್ರ ಬರಲ್ಲ ಅಷ್ಟೇ, ತುಂಬ ಘಾಟ್ ಸ್ಮೆಲ್ ಇರುತ್ತಲ್ಲ, ಸೊ ಆದ ಕಾರಣ ಯಾವುದು ನಿಮ್ಮ ಮನೆ ಹತ್ರ ಬರಲ್ಲ. ಸೊ ಇದರಿಂದ ನೀವು ಹಾವು ಸತ್ತೋಗ್ಬಿಡುತ್ತೇನೋ ಅನ್ನೋ ತಲೆಬಿಸಿ ಬೇಡ ಸ್ನೇಹಿತರೆ. ಸ್ನೇಹಿತರಾಗಿ ಒಂದು ರಿಕ್ವೆಸ್ಟ್ ಇದೆ, ನನ್ನ ಸಿಸ್ಟರ್ನ ಕಿಚನ್ ಮೇನಿಯಾ ಅಂತ ಒಂದು ಫುಡ್ ಚಾನಲ್ ಮಾಡಿದ್ದಾರೆ, ದಯವಿಟ್ಟು ಅದನ್ನು ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದು ನಿಮ್ಮ ಕನ್ನಡ ಕವರನ್ನು
ವಿನಂತಿ ಸ್ನೇಹಿತರೆ. ಒಂದು ಉತ್ತಮವಾದ ವಿಚಾರ ತಂದಿದ್ದಕ್ಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸ್ಬೇಕು. ನಮಸ್ಕಾರ.